ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 278. ಮನಸ್ಸಾಕ್ಷಿಯು ಅಂತಿಮ ಪರೀಕ್ಷೆಯಾಗಿದೆ. ಕಾನ್ಸೆನ್ಸ್ ದ ಫೈನಲ್ ಟೆಸ್ಟ್. ಈ ಸಂಗತಿಗಳಿಗೆ ಸಂಬಂಧಿಸಿದಂತೆ ನಾವು ಮನಸ್ಸಾಕ್ಷಿಯ ಬಗ್ಗೆ ಉಲ್ಲೇಖಿಸಿದ್ದೇವೆ. ಈ ಪದದ ಅರ್ಥದ ಬಗ್ಗೆ ಗಮನ ಸೆಳೆಯುವುದು ಇಲ್ಲಿ ಸೂಕ್ತವೆನಿಸುತ್ತದೆ. ಯಾವುದು ಸರಿ, ಯಾವುದು ಕರ್ತವ್ಯ ಎಂಬುದರ ನಿಶ್ಚಿತಾಭಿಪ್ರಾಯ ಎಂದು ನಾವು ಅರ್ಥೈಸುತ್ತೇವೆ. ಪರಿಪೂರ್ಣನಾದ ವ್ಯಕ್ತಿಗೆ ಮನಸ್ಸಾಕ್ಷಿಯು ಒಂದು ಪೂರ್ಣವಾದ ಮಾರ್ಗದರ್ಶನವಾಗಿದ್ದು ಆತನು ಸರಿಯಾದದ್ದನ್ನು ತನ್ನ ಕರ್ತವ್ಯವನ್ನು ಸಹಜವಾಗಿಯೇ ಅರಿತುಕೊಳ್ಳುತ್ತಾನೆ. ಆದರೆ ಶುರು ಸಹಸ್ರ ವರ್ಷಗಳ ಪತನವು ನಮ್ಮ ಜನಾಂಗದವರ ಮನಸ್ಸಾಕ್ಷಿಯನ್ನು ಪೂರ್ಣವಾಗಿ ಹಾಳಾಗಿ ಹೋಗಿರುವ ಪರಿಸ್ಥಿತಿಗೆ ತಂದಿಟ್ಟಿದೆ. ಅದು ತಪ್ಪು ದೃಷ್ಟಿಕೋನದಿಂದ ದಾರಿ ತಪ್ಪಿದೆ. ಕ್ರಿಸ್ತಿಯ ಮನಸ್ಸಾಕ್ಷಿಯ ತಳಹದಿ ದೇವರ ಮೇಲಿನ ವಿಶ್ವಾಸ ಮತ್ತು ಆತನ ಚಿತ್ತವನ್ನು ಸರಿಯಾದದ್ದೆಂದು ಒಪ್ಪಿಕೊಳ್ಳುವುದು ಹಾಗೂ ದೈವಿಕ ಚಿತ್ತಕ್ಕೆ ಋತುಪೂರ್ವಕವಾಗಿ ವಿಧೇಯರಾಗುವ ಹಂಗಾಗಿದೆ. ಆದುದರಿಂದ ಮನಸ್ಸಾಕ್ಷಿಗೆ ದೇವರ ವಾಕ್ಯವು ಒದಗಿಸುವಂತಹ ಬೋಧನೆಗಳ ಅಗತ್ಯವಿದೆ. ಈ ಕಾರಣದಿಂದ ಅಭಿವೃದ್ಧಿಗೊಂಡ ನೂತನ ಸೃಷ್ಟಿಯು ಸ್ವಾಸ್ಥ್ಯವಾದ ಮನಸ್ಸನ್ನು ಯಾವುದು ಸರಿ, ಯಾವುದು ತಪ್ಪು ಎಂಬುದರ ದೃಢ ನಿಶ್ಚಯ, ಕೃಪೆ ಮತ್ತು ಜ್ಞಾನದಲ್ಲಿ ಹಾಗೂ ಪ್ರೀತಿಯ ಸ್ಫೂರ್ತಿಯಲ್ಲಿ ಬೆಳೆಯುವ ಅನುಪಾತಕ್ಕನುಗುಣವಾಗಿ ಹೊಂದಿರಬೇಕಾಗುತ್ತದೆ. ಮನಸ್ಸಾಕ್ಷಿಗೆ ವಿಧೇಯರಾಗುವುದು ಎಂದರೆ ದೇವರು ತಾನು ಏನು ಮಾಡಬೇಕೆಂದು ಬಯಸುತ್ತಾನೆಂದು ನಂಬಿದ್ದಾನೋ ಅದನ್ನು ನೆರವೇರಿಸುವುದು. ಯಾವುದೇ ಒಂದು ಸಂಗತಿಯ ಅಂತಿಮ ತೀರ್ಮಾನಕ್ಕೆ ಆತನು ಬರುವಂತಿಲ್ಲ. ಆದರೆ ಆತನು ದೇವರ ವಾಕ್ಯದ ಪುರಾವೆಗಳನ್ನು ಜಾಗರೂಕತೆಯಿಂದ ತೂಗಿ ನೋಡತಕ್ಕದ್ದು ಮತ್ತು ಅದರಂತೆ ನಿರ್ಧರಿಸತಕ್ಕದ್ದು. ಕೆಲವರು ತಮ್ಮ ಮನಸ್ಸಾಕ್ಷಿಗೆ ಅಂಜಿಕೆ ಮತ್ತು ಗುಲಾಮತನಗಳ ಪ್ರಭಾವ ಬೀರಿ ಭ್ರಷ್ಟಗೊಳಿಸುವ ಅವಕಾಶ ಮಾಡಿಕೊಡುತ್ತಾರೆ ಮತ್ತು ಅದುವೇ ನಿಜವಾದ ಉಪದೇಶಕನೆಂದು ಭಾವಿಸುತ್ತಾರೆ. ಕರ್ತನ ಜನರು ಅನುಸರಿಸಬೇಕಾದ ಸರಿಯಾದ ಕ್ರಮವೇನೆಂದರೆ ತಮ್ಮ ಮನಸ್ಸಾಕ್ಷಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು, ಅಂದರೆ ತಮ್ಮ ನಿಶ್ಚಿತಾಭಿಪ್ರಾಯವನ್ನು ಸುವರ್ಣ ನಿಯಮ ಮತ್ತು ಸಕಲ ಸಂಬಂಧಿತ ಬೋಧನೆಗಳಿಗನುಸಾರವಾಗಿ ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ನಿರ್ಧರಿಸುವುದು. ನಪುಂಸ್ತಕರು, ಕನ್ಯೆಯರು ಮತ್ತು ಬ್ರಹ್ಮಚಾರಿಗಳು. ಲೈಂಗಿಕತೆಯ ಪ್ರಶ್ನೆಗಳು ನಿಜವಾಗಿಯೂ ನೂತನ ಸೃಷ್ಟಿಗೆ ಸಾಕಷ್ಟು ಕಳವಳವುಂಟು ಮಾಡುವುದಾಗಿದೆ. ಆದುದರಿಂದ ಅವುಗಳನ್ನು ಇಲ್ಲಿ ನಿರ್ಲಕ್ಷಿಸುವಂತಿಲ್ಲ. ಆತ್ಮಿಕ ಸಂತೋಷಗಳಿಗಾಗಿ, ಆಶೀರ್ವಾದಗಳಿಗಾಗಿ, ಸಾಂಗತ್ಯ ಮತ್ತು ಸಂಯೋಗಕ್ಕಾಗಿ ಪವಿತ್ರಾತ್ಮನಿಂದ ಜನಿಸಿದವರು ಸಹಜ ಪ್ರವೃತ್ತಿಯಿಂದ ದೈಹಿಕ ಮತ್ತು ವಿಷಯಲಂಪಟವಾದ ಸಂಭೋಗವು ಆತ್ಮಿಕವಾಗಿ ಘನವಾದದ್ದಲ್ಲ, ಆದರೆ ಅವುಗಳ ಧೋರಣೆಯು ವಿರುದ್ಧ ದಿಕ್ಕಿನಲ್ಲಿವೆ ಎಂಬುದನ್ನು ಗ್ರಹಿಸಿಕೊಳ್ಳುತ್ತಾರೆ. ದೇವರಿಂದ ಪ್ರತಿಷ್ಠೆಗೊಂಡ ಎಲ್ಲ ಅವಿವಾಹಿತರು ವಿವಾಹ ಸಂಬಂಧವನ್ನು ಪ್ರವೇಶಿಸಿ ಅದರ ಜವಾಬ್ದಾರಿಗಳನ್ನು ವಹಿಸುವ ಮುನ್ನ ಈ ಪ್ರಸ್ತಾಪವನ್ನು ಕುಲಂಕುಷವಾಗಿ ಅಳೆದು ನೋಡುವುದು ಒಳ್ಳೆಯದು. ಅವಿವಾಹಿತ ಸ್ಥಿತಿಯನ್ನು ಒಪ್ಪಿಕೊಳ್ಳುವಂತೆ ನಮ್ಮ ಕರ್ತನು ತಾಯಿಯ ಗರ್ಭದಿಂದ ನಪುಂಸ್ತಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ. ಮನುಷ್ಯರಿಂದ ನಪುಂಸ್ತಕರಾಗಿ ಮಾಡಲ್ಪಟ್ಟವರೂ ಕೆಲವರು ಇದ್ದಾರೆ ಮತ್ತು ಪರಲೋಕದ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸ್ತಕರಾಗಿ ಮಾಡಿಕೊಂಡುವವರು ಕೆಲವರು ಇದ್ದಾರೆ. ಮತ್ತಾಯ 19:12 ಎಂದು ಹೇಳಿದನೆಂದು ಕಂಡುಬರುತ್ತದೆ. ಅಂದರೆ ಕೆಲವರು ತಮ್ಮ ಚಿತ್ತವನ್ನು ಕರ್ತನಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ ವಿವಾಹವಾಗದೆ ಅವಿವಾಹಿತರಾಗಿಯೇ ಇದ್ದುಕೊಂಡು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ನಿರ್ಧರಿಸುತ್ತಾರೆ. ನಮ್ಮ ಕರ್ತನು ಸಹ ಇಂಥವರಲ್ಲಿ ಒಬ್ಬನಾಗಿದ್ದಾನೆ ಮತ್ತು ಇವುಗಳಲ್ಲಿ ಆತನೇ ನಮ್ಮ ಅಮೂಲ್ಯ ಮಾದರಿಯಾಗಿದ್ದು ಆದಷ್ಟು ಸಮೀಪವಾಗಿ ನಾವು ಆತನನ್ನು ಅನುಸರಿಸಬೇಕು. ಅಪೋಸ್ತಲನು ಈ ಬಗ್ಗೆ ಹೀಗೆ ಒತ್ತಾಯಿಸುತ್ತಾ ನಮ್ಮ ಗಮನವನ್ನು ಸೆಳೆಯುತ್ತಾನೆ. ಕನ್ಯೆಯರನ್ನು ಪುರುಷ ಹಾಗೂ ಸ್ತ್ರೀ ಕುರಿತು ಕರ್ತನಿಂದ ಬಂದ ಆಜ್ಞೆ ನನಗೆ ಯಾವುದೂ ಇಲ್ಲ, ಆದರೆ ನಂಬಿಗಸ್ತನಾಗಿರುವುದಕ್ಕೆ ಕರ್ತನಿಂದ ಕರುಣೆಯನ್ನು ಹೊಂದಿದವನಾಗಿ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ. ಈಗಿನ ಕಷ್ಟಕಾಲದ, ಅಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಮುಂದಿರುವ ನಮ್ಮ ಸ್ವಂತ ಅಸಮರ್ಪಕತೆಗಳು ಮತ್ತು ಇತರರ ಅಸಮರ್ಪಕತೆಗಳು ಮತ್ತು ಕರ್ತನಿಗಾಗಿ ತಮ್ಮನ್ನು ಪ್ರತಿಷ್ಠಿಸಿಕೊಂಡಿರುವವರ ವಿಶೇಷ ಕರ್ತವ್ಯಗಳು, ಸವಲತ್ತುಗಳು ಮತ್ತು ಅವಕಾಶಗಳು
ನಿಮಿತ್ತ ಜನರು ಇದ್ದಾಗಿಯೇ ಸತ್ಯವು ಆತನನ್ನು ಕಂಡುಕೊಳ್ಳುವಂತೆ ವಿವಾಹಿತನಾಗಿಯೂ ಅವಿವಾಹಿತನಾಗಿಯೂ ಇರಬಹುದು ಒಳ್ಳೆಯದೆಂದು ಭಾವಿಸುತ್ತೇನೆ. ಹೆಂಡತಿಯನ್ನು ಕಟ್ಟಿಕೊಂಡಿದ್ದೀಯೋ, ಬಿಡುಗಡೆಯಾಗುವುದಕ್ಕೆ ಪ್ರಯತ್ನಿಸಬೇಡ. ಕಟ್ಟಿಲ್ಲದವನಾಗಿದ್ದೀಯೋ ಹೆಂಡತಿಯನ್ನು ದೊರಕಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡ. ಒಂದು ವೇಳೆ ನೀನು ಮದುವೆ ಮಾಡಿಕೊಂಡರೂ ಪಾಪವಿಲ್ಲ. ಕನ್ನಿಕೆಯು ಮದುವೆ ಮಾಡಿಕೊಂಡರೂ ಪರವಾಗಿಲ್ಲ. ಆದರೆ ಮದುವೆ ಮಾಡಿಕೊಂಡಿರುವವರಿಗೆ ಶರೀರ ಸಂಬಂಧವಾಗಿ ಕಷ್ಟ ಸಂಭವಿಸುವುದುಂಟು. ಇದು ನಮಗೆ ಉಂಟಾಗಬಾರದೆಂದು ನನ್ನ ಅಪೇಕ್ಷೆ. ಸಹೋದರರೇ, ನಾವು ಹೇಳುವುದೇನೆಂದರೆ ಸಮಯವು ಸಂಕೋಚವಾದದ್ದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆಯೂ ಸಾಧ್ಯವಾದಷ್ಟು ಲೌಕಿಕ ಸಂಬಂಧವನ್ನು ಲಕ್ಷಿಸದಿರುವುದು ಮತ್ತು ಪರಲೋಕದವುಗಳ ಮೇಲೆ ಪ್ರೀತಿಯನ್ನಿರಿಸಿಕೊಳ್ಳುವುದು ಮತ್ತು ಅಳುವವರು ಲೌಕಿಕ ತೊಂದರೆಗಳಿಂದ ಅಳದವರಂತೆಯೂ ಪರೀಕ್ಷೆಗಳು ಮತ್ತು ನಿರಾಶೆಗಳನ್ನು ಹಾಗೂ ಲೌಕಿಕ ಪರಿಸ್ಥಿತಿಗಳಲ್ಲಿ ಒದಗುವ ಎಲ್ಲ ಕಷ್ಟಗಳನ್ನು ಮುಂದೆ ಒದಗಿ ಬರುವ ಉತ್ತಮ ವಾಗ್ದಾನಗಳ ಸಂತೋಷಗಳಿಗಾಗಿ ಮರೆತು ಸಂತೋಷ ಪಡುವವರು ಲೌಕಿಕ ಸಂಗತಿಗಳಿಗಾಗಿ ಸಂತೋಷ ಪಡದವರಂತೆಯೂ ಆತ್ಮಿಕ ಸಂಗತಿಗಳ ಬಗ್ಗೆ ಅವರಿಗಿರುವ ಸಂತೋಷ ಎಲ್ಲ ಲೌಕಿಕ ಸಂತೋಷಗಳನ್ನು ಮರೆಮಾಡುತ್ತದೆ. ಕಂಡುಕೊಳ್ಳುವವರು ಕಂಡದ್ದು ತಮ್ಮದೇ ಎಂದು ಹೇಳಿದವರಂತೆಯೂ ಲೌಕಿಕ ಸಂಗತಿಗಳ ಮೇಲೆ ತಮ್ಮ ಪ್ರೀತಿಯನ್ನು ಇರಿಸದಂತೆ ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ. ಆದರೆ ನೂತನ ಸೃಷ್ಟಿಗಳಾಗಿ ನಾವು ನೂತನ ಭರವಸೆಗಳಿಗನುಸಾರ ಜೀವಿಸುವವರಾಗಿದ್ದು ನಿರಂತರವಾಗಿ ದೈಹಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸದೆ ಯಾವುದೇ ಬೆಲೆ ತೆತ್ತು ನಮ್ಮ ಕರೆ ಮತ್ತು ಆಯ್ಕೆಗಳನ್ನು ನಿಶ್ಚಿತ ಪಡಿಸಿಕೊಳ್ಳುವವರಾಗಿದ್ದು ಆ ಕಾರಣ ಭವ್ಯವಾದ ದೈವಿಚ್ಛೆಯಲ್ಲಿ ಬರಲಿರುವ ಲೋಕದಲ್ಲಿ ಕರ್ತನೊಂದಿಗೆ ಪಾಲುಗಾರರಾಗಲು ಬಯಸುತ್ತೇವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.